ಇವತ್ತು ಮಹಿಳಾ ನಿರ್ದೇಶಕಿ ಅಂತ ಹೇಳೋದಿದ್ದರೆ ಅನೇಕಾನೇಕ ಹೆಸರುಗಳಿವೆ ಆವತ್ತಿನ ಪ್ರೇಮ ಕಾರಂತರನ್ನ ಆದಿಯಾಗಿ ಪ್ರೇಮ ಕಾರಂತು ಮಂಗಳ ಬಿ ಜಯಶ್ರೀ ಲಕ್ಷ್ಮೀ ಚಂದ್ರಶೇಖರ್ ಚಂಪಾ ಶೆಟ್ಟಿ ದಾಕ್ಷಾಯಿಣಿ ಭಟ್ ಸುನೀತಾ ಹೀಗೆ ಹಲವಾರು ಹೆಸರುಗಳನ್ನು ನಾವು ಹೇಳ್ತಾ ಹೋಗ್ಬೋದು ಇವರೆಲ್ಲ ಸ್ವತಂತ್ರವಾಗಿ ನಿರ್ದೇಶನ ಮಾಡಿ ಸ್ವತಂತ್ರ ಕಥೆಗಳನ್ನು ನಾಟಕಗಳನ್ನು ಆಯ್ಕೆ ಮಾಡಿಕೊಂಡು ನಿರ್ದೇಶನ ಮಾಡಿ ಹವ್ಯಾಸಿ ರಂಗಭೂಮಿಯನ್ನು ಬಹಳ ಫಲವಂತವಾಗಿ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾವು ಗುರುತಿಸ್ತೀವಿ ಮತ್ತು ನಮಗೆ ಮುದ ಕೊಡುವಂಥದ್ದು ಎಪ್ಪತ್ತು ಎಂಬತ್ತರ ದಶಕದ ಕಾಲ ಶ್ರೇಷ್ಠ ಅಂತ ನಾವು ಏನು ಹೇಳ್ತೀವಿ ನಂಬಿದ್ದೀವಿ ಅಷ್ಟೇ ಒಂದು ಶ್ರೇಷ್ಠ ಮಟ್ಟದ ನಾಟಕದ ನಿರ್ದೇಶನವನ್ನು ಅಥವಾ ಒಂದು ನಾಟಕದ ಪ್ರಯೋಗವನ್ನು ಈ ಮಹಿಳೆಯರು ನಮಗೆ ಇವತ್ತಿಗೂ ಕೊಡ್ತಾ ಇದ್ದಾರೆ ಈ ದಶಕದಲ್ಲೂ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಬಹಳ ಖುಷಿ ಕೊಡುವಂಥ ಒಂದು ಸುದ್ದಿ ಈ ರಂಗಭೂಮಿಗೆ ಆದಾನ್ ಪ್ರದಾನ ಅನ್ನುವಂಥದ್ದು ಬಹಳ ಮುಖ್ಯ ಆದಾನ ಪ್ರದಾನ ಅಂದರೆ ಕನ್ನಡದಲ್ಲಿ ಕೊಡುಕೊಳ್ಳುವಿಕೆ ಅಂತ ಹೇಳಿ ಬೆಂಗ್ಳು ನಾನು ಮುಂಚೆನೇ ಹೇಳಿದ್ದೀನಿ ಬೆಂಗಳೂರಿನ ನಾಟಕ ಹೆಗ್ಗೋಡುಗೆ ಹೋಗ್ತಿತ್ತು ಬೆಂಗಳೂರಿನ ನಾಟಕ ಬಿಜಾಪುರಕ್ಕೆ ಹೋಗ್ತಿತ್ತು ಬೆಂಗಳೂರಿನ ನಾಟಕ ನಂತರದಲ್ಲಿ ಶಿವಮೊಗ್ಗಾಗೆ ಉಡುಪಿಗೆ ಬೆಳಗಾವಿಗೆ ಹೋಗೋದಕ್ಕೆ ಪ್ರಾರಂಭ ಆಯಿತು ಬೆಂಗಳೂರಿನ ನಾಟಕ ಮಂಗಳೂರಿಗೆ ಹೋಗೋದಕ್ಕೆ ಶುರುವಾಯಿತು ಹೊನ್ನಾವರಕ್ಕೆ ಹೋಗಿದ್ದೀವಿ ಕೋಲಾರಕ್ಕೆ ಹೋಗಿದ್ದೀವಿ ಹೀಗೆ ಹಲವಾರು ಜಿಲ್ಲೆಗಳಿಗೆ ಹೋಗೋದಕ್ಕೆ ಶುರು ಮಾಡಿದ್ವಿ ಆದರೆ ಬೇರೆ ಜಿಲ್ಲೆಗಳ ನಾಟಕ ಬೆಂಗಳೂರಿನಲ್ಲಿ ಪ್ರದರ್ಶನ ಆಗಬೇಕಲ್ಲ ನಾವು ಮುಂಬೈಗೆ ಹೋಗ್ತೀವಿ ನಾವು ಕಲ್ಕತ್ತಾಗೆ ಹೋಗ್ತೀವಿ ನಾವು ದೆಹಲಿಗೆ ಹೋಗ್ತೀವಿ ನಾವು ಲಖನೌಗೆ ಹೋಗ್ತೀವಿ ನಾವು ಭೋಪಾಲ್ಗೆ ಹೋಗ್ತೀವಿ ಆದರೆ ಅವರ ನಾಟಕಗಳ ಪ್ರದರ್ಶನವನ್ನು ನಾವು ನೋಡಬೇಕಲ್ಲ ಭೋಪಾಲ್ ರಂಗಮಂಡಲಿನ ನಾಟಕ ನೋಡಬೇಕು ಬಾದಲ್ ಸರ್ಕಾರ್ ಅವರ ನಾಟಕ ನೋಡಬೇಕು ಇನ್ಯಾರ್ದು ರತಮ್ ತಯಾಮ್ ನಾಟಕ ನೋಡಬೇಕು ಈ ಥರದ ಆಸೆಗಳು ನಮ್ಮ ಬೆಂಗಳೂರಿನ ಪ್ರೇಕ್ಷಕ ವರ್ಗಕ್ಕೂ ಇರುತ್ತಲ್ಲ ಇದನ್ನು ಬಹಳ ದೊಡ್ಡ ಮಟ್ಟಕ್ಕೆ ನಿವಾರಿಸಿದ್ದು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿಗಳು ಬಹಳ ಮುಖ್ಯವಾಗಿ ಇಲ್ಲಿ ಶ್ರೇಣೀಕೃತ ಏನು ನಾನು ಮಾಡ್ತಾಯಿಲ್ಲ ನನ್ನ ಮನಸ್ಸಿಗೆ ಬಂದಂಥ ಹೆಸರುಗಳನ್ನು ಕ್ರಿಯಾತ್ಮಕವಾಗಿ ಸಕ್ರಿಯವಾಗಿ ಕೆಲಸ ಮಾಡಿದಂಥ ಅಧ್ಯಕ್ಷರುಗಳನ್ನು ನಾನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ರಂಗಭೂಮಿಯಲ್ಲಿ ಬಹಳ ವರ್ಷಗಳಿಂದ ತೊಡಗಿಸ್ಕೊಂಡಿದ್ದರಿಂದ ಅರವತ್ತರ ದಶಕದಿಂದ ತೊಡಗಿಸ್ಕೊಂಡಿದ್ದರಿಂದ ಮತ್ತು ತಾವು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರೋ ಆ ಇಲಾಖೆಯ ಅನುಭವದ ಆಧಾರದಲ್ಲಿ ಅವ್ರಿಗೆ ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಒಂದು ಸಂಪರ್ಕ ಇತ್ತು ಇಲ್ಲಿ ಯಾವುದಾದ್ರೂ ಒಂದು ತಂಡ ನಾನು ರಾಜ್ಯ ಮಟ್ಟದ ನಾಟಕೋತ್ಸವ ಮಾಡ್ತೀನಿ ನಮಗೆ ಒಂದಿಷ್ಟು ತಂಡಗಳನ್ನ ಸೂಚಿಸಿ ಅಂತ ಹೇಳಿದ್ರೆ ಅವರು ಈ ರೀತಿ ತಂಡಗಳನ್ನ ಸೂಚಿಸೋರು ಅದೇ ರೀತಿ ರಾಷ್ಟ್ರ ಮಟ್ಟದ ನಾಟಕ ಮಾಡ್ತೀನಿ ನಮ್ಗೊಂದಿಷ್ಟು ತಂಡಗಳು ಬೇಕು ಅಂತ ಹೇಳಿದ್ರೆ ಈ ತಂಡನ ಕರೆಸಿ ಇಂಥ ಸೂಚನೆಗಳನ್ನ ಕೊಡೋರು ಮತ್ತು ಈ ತಂಡಗಳು ಬರಬೇಕು ಈ ನಾಟಕಗಳು ಆಗಬೇಕು ನಮ್ಮ ಪ್ರೇಕ್ಷಕರು ರಂಗಭೂಮಿ ಬೆಳಿಬೇಕಾದ್ರೆ ಕೇವಲ ನಟರು ತಂತ್ರಜ್ಞರು ಮಾತ್ರ ಮುಖ್ಯ ಅಲ್ಲ ಅಥವಾ ಮೇದಿಕೆ ಮೇಲೆ ಬೆಳಕಿನಲ್ಲಿ ಮಿಂಚುತ್ತಾರಲ್ಲ ಅವರು ಮಾತ್ರ ಮುಖ್ಯ ಅಲ್ಲ ಕತ್ತಲಲ್ಲಿ ಕೂತಿರ್ತಕ್ಕಂಥ ಪ್ರೇಕ್ಷಕರು ಬಹಳ ಮುಖ್ಯ ಅವ್ರಿಗೆ ಒಂದು ಟೇಸ್ಟನ್ನು ನಾವು ಬೆಳೆಸಬೇಕು ಕಲ್ಚರ್ನ ಬೆಳೆಸ್ಬೇಕು ಒಳ್ಳೆಯ ನಾಟಕಗಳು ಯಾವುದು ಅನ್ನುವಂಥ ಒಂದು ಒಂದು ಪ್ರಜ್ಞೆಯನ್ನು ಅವ್ರನ್ನಲ್ಲಿ ನಾವು ಮೂಡಿಸ್ಬೇಕು ಹೀಗಾಗಿ ಬೇರೆ ಬೇರೆ ಭಾಷೆಯ ಬೇರೆ ರಾಜ್ಯಗಳ ಬೇರೆ ರಾಷ್ಟ್ರಗಳ ನಾಟಕಗಳನ್ನ ಇಲ್ಲಿಗೆ ಕಲಿಸ್ಬೇಕು ಅಂತ ಕನ್ನಡ ಸಂಸ್ಕೃತಿ ಇಲಾಖೆಗೆ ಪ್ರೇರಕ ಶಕ್ತಿಯಾಗಿ ನಿಂತವರು ಹಲವಾರು ಮಹನೀಯರು ಅದು ಶ್ರೀನಿವಾಸ್ ಜಿ ಕಪ್ಪಣ್ಣ ಆಗಬಹುದು ರಾಜಾರಾಮ್ ಆಗಬಹುದು ಚಿಂದೋಡಿ ಲೀಲಾ ಆಗ್ಬೋದು ಮಾಲ್ತಿ ಸುಧೀರ್ ಇರ್ಬೋದು ಶೇಖ್ ಮಾಸ್ರು ಇರ್ಬೋದು ಜೆ ಲೋಕೇಶ್ ಇರ್ಬೋದು ಈ ರೀತಿ ಹಲವು ಸಿ ಜಿ ಕೆ ಇರ್ಬೋದು ಈ ರೀತಿ ಹಲವಾರು ಜನ ಕನ್ನಡ ಸಂಸ್ಕೃತಿ ಇಲಾಖೆಗೆ ಆದೇಶಗಳನ್ನು ನಿರ್ದೇಶಗಳನ್ನು ಕೊಟ್ಟು ಅದನ್ನು ಜಸ್ಟಿಫೈ ಮಾಡಿ ಯಾಕೆ ಈ ನಾಟಕೋತ್ಸವ ಮುಖ್ಯ ಈ ನಾಟಕೋತ್ಸವದಲ್ಲಿ ಏನಾಗ್ತಾಯಿದೆ ಯಾವ್ಯಾವ ರಾಜ್ಯದ ನಾಟಕಗಳು ಬರ್ತಾ ಇದೆ ಆ ನಾಟಕಗಳನ್ನು ನಮ್ಮ ಪ್ರೇಕ್ಷಕರು ಕನ್ನಡ ಪ್ರೇಕ್ಷಕರು ನೋಡಬೇಕು ಅನ್ನುವಂಥದ್ದನ್ನು ಜಸ್ಟಿಫೈ ಮಾಡ್ತಾಯಿದ್ರಲ್ಲ ಇವರೆಲ್ಲ ಮಹನೀಯರಿಗೂ ಒಟ್ಟಾರೆ ಕನ್ನಡ ರಂಗಭೂಮಿ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಹೇಳಬೇಕಾಗತ್ತೆ ನಾವು ಭೋಪಾಲ್ನ ರಂಗಮಂಡಲ ನಾಟಕ ನೋಡಿದ್ದೀವಿ ಎನ್ ಎಸ್ ಡಿ ರೆಪರ್ಟ್ರಿಯ ನಾಟಕಗಳನ್ನ ನೋಡಿದ್ದೀವಿ ತಮಿಳ್ನಾಡಿನ ನಾಟಕಗಳು ಮನೋಹರ್ ಅವರ ನಿರ್ದೇಶನದ ನಾಟಕಗಳನ್ನ ನಾವು ನೋಡಿದ್ದೀವಿ ಅದೇ ರೀತಿ ತಮಿಳ್ನಾಡಿನ ಚೆನ್ನೈನ ಬೀದಿ ನಾಟಕ ಚೆನ್ನೈ ಕಲೆ ಕುಳುವ ನ ಪ್ರಯೋಗಗಳನ್ನ ನಾವು ನೋಡಿದ್ದೀವಿ ಹೈದರಾಬಾದ್ನ ಸುರುಬಿ ಸುರುಬಿ ಅನ್ನುವಂಥ ತಂಡ ಒಂದು ಕುಟುಂಬಕ್ಕೆ ಸೀಮಿತವಾಗಿರುವಂಥದ್ದು ಇವತ್ತಿಗೂ ನೂರು ವರ್ಷಗಳಿಗೂ ಜಾಸ್ತಿ ಪೂರೈಸಿದೆ ನಮ್ಮ ಗುಬ್ಬಿ ವೀರಣ್ಣ ಅವರ ಕಂಪ್ನಿ ಜೊತೆಗೆ ಅದನ್ನು ಸಮತೋಲನಕ್ಕೆ ಇಡಬಹುದು ಆ ರೀತಿಯಾದಂಥ ಒಂದು ಕಂಪ್ನಿ ಅಂತ ಹೇಳಿದ್ರೆ ಹೈದರಾಬಾದಿನ ಸುರುಬಿ ಅದಕ್ಕೆ ಬಿ ವಿ ಕಾರಂತರು ಮತ್ತು ದೇಶದ ಪ್ರತಿಷ್ಠಿತ ನಿರ್ದೇಶಕರುಗಳು ನಾಟಕಗಳನ್ನ ನಿರ್ದೇಶನ ಮಾಡಿದ್ದಾರೆ ಅವುಗಳನ್ನ ಕರೆಸುವಂಥದ್ದು ಹೀಗೆ ಹಲವಾರು ರೀತಿಯ ನಾಟಕೋತ್ಸವಗಳು ಬೆಂಗಳೂರಿನಲ್ಲಿ ಆಯೋಜನೆಗೊಳ್ಳುವ ಹಾಗೆ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ನಮ್ಮ ಕನ್ನ ಕರ್ನಾಟಕ ನಾಟಕ ಅಕಾಡೆಮಿ ತುಂಬ ಸಹಯೋಗ ಕೊಟ್ಟಿದೆ ವೈ ಕೆ ಮುದ್ದು ಕೃಷ್ಣ ಕೆ ಸಿ ರಾ ರಾಮಮೂರ್ತಿ ಆಗಬಹುದು ಈ ಥರ ಹಲವಾರು ಮಹನೀಯರು ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ನಿರ್ದೇಶಕರುಗಳು ನಾಟಕ ಅಕಾಡೆಮಿಯಲ್ಲಿ ಕೆಲಸ ಮಾಡಿದಂಥ ಅಧ್ಯಕ್ಷರುಗಳು ಇಂಬುಗೊಟ್ಟು ಈ ಹವ್ಯಾಸಿ ರಂಗಭೂಮಿಗಳ ತಂಡಗಳ ಒಟ್ಟಿಗೆ ಸಹಾಯ ಸಹಕಾರವನ್ನು ನೀಡಿ ಆರ್ಥಿಕವಾಗಿ ಸಹಾಯ ಸಹಕಾರಗಳನ್ನ ಕೊಟ್ಟು ಈ ರಂಗತಂಡಗಳು ಮಾಡುವಂಥ ನಾಟಕೋತ್ಸವಗಳಿಗೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿ ಆ ನಾಟಕೋತ್ಸವ ಯಶಸ್ವಿ ಆಗುವ ಹಾಗೆ ಮಾಡಿದ್ದಾರೆ ಆ ಕಾರಣದಿಂದಾನೇನೇ ಬೆಂಗಳೂರಿನಲ್ಲಿ ಹಲವಾರು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರಮಟ್ಟದ ನಾಟಕೋತ್ಸವಗಳು ನಡೀತಾ ಇದೆ ಇವತ್ತಿಗೂ ಇದೆ ನೋಡಿ ಸಮುದಾಯ ಹಲವಾರು ರಾಷ್ಟ್ರೀಯ ನಾಟಕೋತ್ಸವಗಳನ್ನು ಮತ್ತು ರಾಷ್ಟ್ರ ರಾಜ್ಯ ಮಟ್ಟದ ನಾಟಕೋತ್ಸವಗಳನ್ನ ಮಾಡಿದೆ ರಂಗ ನಿರಂತರ ಇವತ್ತಿಗೂ ರಾಷ್ಟ್ರ ಮಟ್ಟದ ನಾಟಕೋತ್ಸವಗಳನ್ನ ಮಾಡ್ತಾ ಇದೆ ಕೆ ಹೆಸರಿನಲ್ಲಿ ಆಗುವಂಥ ರಂಗ ನಿರಂತರ ರಾಷ್ಟ್ರೀಯ ನಾಟಕೋತ್ಸವ ಇವತ್ತು ಬಹಳ ಮಹತ್ತರವಾದಂಥ ಒಂದು ರಾಷ್ಟ್ರೀಯ ನಾಟಕೋತ್ಸವ ಆಗಿದೆ ಕನ್ನಡ ರಂಗಭೂಮಿಯ ಹಿನ್ನೆಲೆಯಲ್ಲಿ ಅದೇ ರೀತಿ ರಂಗಸಂಪದ ಹಿಂದೆ ಮಾಡಿದಂಥ ಮತ್ತು ಬೇರೆ ಬೇರೆ ತಂಡಗಳು ಮಾಡಿದಂಥ ನಾಟಕೋತ್ಸವಗಳು ಬೇರೆ ರಾಜ್ಯದ ನಾಟಕಗಳನ್ನು ನಮ್ಮ ಪ್ರೇಕ್ಷಕರಿಗೆ ಪರಿಚಯ ಮಾಡಿಸ್ಕೊಳ್ಳೋದಲ್ಲಿ ಒಂದು ಕೊಂಡಿಯಾಗಿ ನಿಂತಿದೆ ಹೀಗಾಗಿ ನಾವು ಈ ರಂಗ ತಂಡಗಳಿಗೆ ಯಾವ್ಯಾವ ರಂಗ ತಂಡಗಳು ಬೆಂಗಳೂರಿನ ರಂಗ ತಂಡಗಳು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ನಾಟಕೋತ್ಸವಗಳನ್ನು ಮಾಡಿದ್ರು ಅದ ಆ ನಾಟಕೋತ್ಸವಗಳಿಗೆ ಸಹಾಯ ಸಹಕಾರಗಳನ್ನು ಕೊಟ್ಟಂಥ ಅಕಾಡೆಮಿ ಇರಬಹುದು ಅಥವಾ ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು ಇವು ಎಲ್ಲರಿಗೂ ಮಹನೀಯರಿಗೂ ನಾವು ರಂಗಭೂಮಿಯಿಂದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನ ಹೇಳಬೇಕಾಗುತ್ತೆ ಈ ನಾಟಕೋತ್ಸವಗಳು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಲಿಲ್ಲ ನಂತರದಲ್ಲಿ ಇವು ಹೊಡೆದು ಬೇರೆ ರಾಜ್ಯಗಳಲ್ಲಿ ಸಹಿತ ಪ್ರಾರಂಭ ಆಯಿತು ರಾಜ್ಯಗಳೇನು ಬೇರೆ ನಮ್ಮದೇ ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಸಹಿತ ಪ್ರಾರಂಭ ಆಯಿತು ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ನಾಟಕೋತ್ಸವಗಳಾದವು ಮಂಗಳೂರಿನಲ್ಲಿ ರಾಷ್ಟ್ರೀಯ ನಾಟಕೋತ್ಸವಗಳಾದವು ಈ ರೀತಿ ಬೇರೆ ಬೇರೆ ವಿಭಾಗಗಳಲ್ಲಿ ಜನಪ್ರಿಯ ರಾಷ್ಟ್ರೀಯ ಹುಬ್ಬಳ್ಳಿ ಧಾರವಾಡದಲ್ಲಾಯಿತು ಜನಪ್ರಿಯ ನಾಟಕೋತ್ಸವಗಳು ನಡೆದವು ಇದೆಲ್ಲದಕ್ಕೂ ಕಿರೀಟ ಇಡುವ ಹಾಗೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅನ್ನುವಂಥದ್ದು ಕೇವಲ ದೆಹಲಿಗೆ ಯಾಕೆ ಸೀಮಿತ ಆಗಿರಬೇಕು ನಮ್ಮ ರಾಜ್ಯದ ಹುಡುಗರು ಯಾಕೆ ಕೇವಲ ದೆಹಲಿಗೆ ಹೋಗಿ ಓದಬೇಕು ಹಿಂದಿ ಬರೋರಿಗೆ ಒಂದು ಮೌಲ್ಯಮಾಪನ ಹಿಂದಿ ಬಾರದೇ ಇರತಕ್ಕಂಥ ಒಟ್ಟಾರೆ ದಕ್ಷಿಣ ಕನ್ನಡದ ರಾಜ್ಯಗಳ ವಿದ್ಯಾರ್ಥಿಗಳಿಗೆ ಬೇರೆ ರೀತಿಯ ಮೌಲ್ಯಮಾಪನ ಯಾಕೆ ಸಾಂಸ್ಕೃತಿಕವಾಗಿ ಕೇಂದ್ರ ಸರ್ಕಾರ ಕೊಡುವಂಥ ಆರ್ಥಿಕ ಧನಸಹಾಯ ಕೊಡುಗೆಗಳು ಉತ್ತರ ಭಾರತದ ರಾಜ್ಯಗಳಿಗೆ ಯಾಕೆ ಒಂದು ರೀತಿ ಹೆಚ್ಚಿನ ಸಹಾಯ ದಕ್ಷಿಣದ ರಾಜ್ಯಗಳಿಗೆ ಯಾಕೆ ಒಂದು ರೀತಿ ಕಡಿಮೆ ಸಹಾಯ ಇದನ್ನು ನಾವು ಸರಿಪೋಡಿಸ್ಬೇಕು ಸಂಸ್ಕೃತಿ ಅಂತ ಹೇಳಿದರೆ ಅದು ದೇಶದ ಸಂಸ್ಕೃತಿ ಹೊರತು ಯಾವುದೇ ರಾಜ್ಯದ ಅಥವಾ ರಾಷ್ಟ್ರದ ಸಂ ಒಂದು ವಿಭಾಗದ ಸಂಸ್ಕೃತಿ ಅಲ್ಲ ಅನ್ನುವಂಥ ಮಾತನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಬೆಂಗಳೂರಿಗೆ ರಾಷ್ಟ್ರೀಯ ನಾಟಕ ಶಾಲೆ ಬರಬೇಕು ಅಂತ ಪ್ರಾರಂಭದ ಹಂತದಲ್ಲಿ ಚಳವಳಿಯನ್ನು ಮಾಡಿದವರು ಪ್ರಸನ್ನ ಅವರು ಪ್ರಸನ್ನ ಅವರೇ ರಾಷ್ಟ್ರೀಯ ನಾಟಕ ಶಾಲೆಯ ಒಬ್ಬ ವಿದ್ಯಾರ್ಥಿ ಒಂದು ಕಾಲಘಟ್ಟಕ್ಕೆ ಅವರಿಗೆ ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಕ್ಷಗಿರಿ ನಿರ್ದೇಶಕಗಿರಿ ಬರುವಂಥದ್ದು ಯಾವುದೋ ಕಾರಣದಿಂದ ತಪ್ಪೋಯ್ತು ಅದು ಬೇರೆ ವಿಷಯ ಅದು ಅಪ್ರಸ್ತುತ ಇಲ್ಲಿ ಆದರೆ ಅವರು ಪಟ್ಟು ಹಿಡಿದು ಉಪವಾಸ ಮುಷ್ಕರ ಮಾಡಿ ಎಲ್ಲ ರಂಗತಂಡಗಳ ಸಹಾಯ ಸಹಕಾರ ಪಡೆದು ಒಟ್ಟಾರೆ ಬೆಂಗಳೂರಿನ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ರಂಗತಂಡಗಳು ಇಲ್ಲ ರಾಷ್ಟ್ರೀಯ ನಾಟಕ ಶಾಲೆ ಕರ್ನಾಟಕಕ್ಕೂ ಬರಬೇಕು ಅಂತ ಹಕ್ಕೊತ್ತಾಯ ಮಾಡಿದ ಆಧಾರದಲ್ಲಿ ಮೊದಲು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ರೀಜನಲ್ ರಿಸೋರ್ಸ್ ಸೆಂಟರ್ ಅಂತ ಬಂತು ಅದಾದಮೇಲೆ ಇಲ್ಲ ನಮಗೆ ರೀಜನಲ್ ರಿಸೋರ್ಸ್ ಸೆಂಟರ್ ಅನ್ನುವಂಥದ್ದು ಬರೀ ಸ್ಪಾನ್ಸರಿಂಗ್ ಬಾಡಿಯಾಗಿದೆ ಪ್ರಾಯೋಜಕ ಬಾಡಿ ಆಗಿದೆ ರೀಜನಲ್ ರಿಸೋರ್ಸ್ ಸೆಂಟರ್ ಬಂದರೂ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಓದುವಂಥ ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ದೆಹಲಿಗೆ ವಲಸೆ ಹೋಗಬೇಕಾಗಿದೆ ಅಲ್ಲಿ ನಾನಾ ಕಾರಣಗಳಿಂದ ಶಕ್ತಿಯ ಸಾಮರ್ಥ್ಯ ಇರತಕ್ಕಂಥ ವಿದ್ಯಾರ್ಥಿಗಳು ಸಹಿತ ಫೇಲ್ ಆಗ್ತಾಯಿದ್ದಾರೆ ರಿಜೆಕ್ಟ್ ಆಗ್ತಾ ಇದ್ದಾರೆ ಇದು ಸರಿಯಾದ ಮಾನದಂಡ ಅಲ್ಲ ನಮಗೆ ನಮ್ಮ ನಮ್ಮದೇ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ನಮ್ಮ ಮಾನದಂಡ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಕನ್ನಡ ಭಾಷೆಯಲ್ಲಿ ಕಲಿಸ್ತಕ್ಕಂಥ ಒಂದು ರಾಷ್ಟ್ರೀಯ ನಾಟಕ ಶಾಲೆ ಬೇಕು ಅಂತ ಮತ್ತೊಮ್ಮೆ ಎರಡನೇ ಹಂತದ ಹೋರಾಟ ಮಾಡಿ ಕೊನೆಗೆ ದಕ್ಷಿಣ ಭಾರತಕ್ಕೆ ಸೇರ್ಪಟ್ಟಂತೆ ಒಂದು ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರಿಗೆ ಬಂದಿದೆ ಈ ಕಲಾಗ್ರಾಮ ಅಂತ ನಾವೇನು ಕರಿತೀವಿ ಮಲ್ಲತ್ಹಳ್ಳಿಲಿ ಇದೆ ಆ ವಿಭಾಗದಲ್ಲಿ ಇವತ್ತು ಅದು ತನ್ನ ಚಟುವಟಿಕೆಗಳನ್ನ ನಡೆಸ್ತಾ ಇದೆ ಬಸುಲಿಂಗಯ್ಯ ಅವರು ಅದರ ಅಧ್ಯಕ್ಷರಾಗಿ ಪ್ರಥಮ ನಿರ್ದೇಶಕರಾಗಿ ಮೊನ್ನೆ ಅಷ್ಟೇ ಅವರು ನಿವೃತ್ತಿ ಹೊಂದಿದ್ದಾರೆ ಈ ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರಿನಲ್ಲಿ ಇರತಕ್ಕಂಥದ್ದು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಪಾಠ ಪ್ರವಚನ ಮಾಡುತ್ತೆ ಕೇರಳ ತಮಿಳ್ನಾಡು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಭಾಷೆಯ ರಂಗಾಸಕ್ತರಿಗೆ ಇವತ್ತು ಬೆಂಗಳೂರಿನಲ್ಲಿ ಬಂದು ರಾಷ್ಟ್ರೀಯ ನಾಟಕ ಶಾಲೆಗೆ ಸೇರುವಂಥ ಒಂದು ಅವಕಾಶ ಸಿಕ್ಕಿದೆ ಮತ್ತು ಇಲ್ಲಿ ಅವಕಾಶ ಪಡ್ಕೊಂಡು ವಿದ್ಯಾರ್ಥಿಗಳು ಓದಿ ಅವರು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ತಮ್ಮ ರಾಜ್ಯಗಳಿಗೆ ವಾಪಸ್ಸು ಹೋಗಿ ಅಲ್ಲಿ ದೊಡ್ಡ ನಿರ್ದೇಶಕರುಗಳಾಗಿ ಹೆಸರು ಪಡೆದಿದ್ದಾರೆ ಎನ್ನುವಂಥದ್ದನ್ನು ನಾವು ಭಾಳ ಸಂತೋಷದಿಂದ ಗುರುತಿಸಬೇಕು ವೀಕ್ಷಕರೇ ಹಾಗೇ ಬಿ ವಿ ಕಾರಂತರು ಬೋಪ ಎನ್ ಎಸ್ ಡಿಗೆ ಹೋದರು ಎನ್ ಎಸ್ ಜಿಗೆ ನಿರ್ದೇಶಕರಾದರು ಅವರು ನಿರ್ದೇಶಕರಾದ ಮೇಲೆ ಶ್ರೀರಂಗರ ನಾಟಕಗಳನ್ನು ಕಾರ್ನಾಡ್ ನಾಟಕಗಳನ್ನು ಹಿಂದಿಯಲ್ಲಿ ಅಲ್ಲಿ ಪ್ರಯೋಗ ಮಾಡಿ ನಮ್ಮಲ್ಲಿ ಇಂಥ ನಿರ್ದೇಶಕರುಗಳು ನಾಟಕಕಾರರು ಇದ್ದಾರೆ ಅನ್ನುವಂಥದ್ದನ್ನು ಪರಿಚಯ ಮಾಡಿಸಿದ್ರು ಇವತ್ತು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಶ್ರೀರಂಗರ ನಾಟಕಗಳಾಗಿದೆ ಕಾರ್ನಾಡರ ನಾಟಕಗಳಾಗಿದೆ ಶಿವಪ್ರಕಾಶ್ ಅವರ ನಾಟಕಗಳಾಗಿದೆ ಹೀಗೆ ಸಾಕಷ್ಟು ಜನರ ದಕ್ಷಿಣ ಭಾರತದ ಕನ್ನಡದ ನಾಟಕಕಾರರ ನಾಟಕಗಳು ಹಿಂದಿಯಲ್ಲಿ ತರ್ಜಮೆಗೊಂಡು ಶೇಖರ್ ಅವರ ನಾಟಕಗಳಾಗಿದೆ ತರ್ಜುಮೆಗೊಂಡು ಹಿಂದಿಯಲ್ಲಿ ಪ್ರದರ್ಶನಗೊಂಡು ಓಹೋ ಕರ್ನಾಟಕವನ್ನು ನಾವು ಪರಿಗಣಿಸಬೇಕು ಅವರನ್ನು ನಾವು ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ ಮಹಾರಾಷ್ಟ್ರ ಬೆಂಗಾಲ ಕೇರಳ ಅಂತ ನಾವೇನು ಹೇಳ್ತಾ ಇದ್ವಿ ಅದೇ ಸಮಾನ ನಿಟ್ಟಿನಲ್ಲಿ ನೋಡುವಂಥ ರಾಜ್ಯ ಸಾಂಸ್ಕೃತಿಕವಾಗಿ ರಂಗಭೂಮಿಯಲ್ಲಿ ಕರ್ನಾಟಕ ಕೂಡ ಅನ್ನುವಂಥ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಬಂದು ಕೊಟ್ಟವರು ನಮಗೆ ಪ್ರಪ್ರಥಮರು ಬಿ ವಿ ಕಾರಂತರು ಎನ್ ಎಸ್ ಡಿ ಆದಮೇಲೆ ಅವರು ಭೋಪಾಲ್ ರಂಗಮಂಡಲಿಗೆ ಹೋದರು ಭೋಪಾಲ್ ರಂಗಮಂಡಲದಲ್ಲಿ ಒಂದು ಸ್ವಲ್ಪ ವರ್ಷ ಆದಮೇಲಿಂದ ಯಾವುದೋ ಒಂದು ಅಹಿತಕರ ಘಟನೆ ನಡೆದು ಅವರು ಆ ಕೆಲಸವನ್ನು ಕೆ ರಾಜೀನಾಮೆ ಕೊಟ್ಟು ಬೆಂಗಳೂರಿಗೆ ವಾಪಸ್ ಬರಬೇಕಾಗಿ ಬಂತು ಬೆಂಗಳೂರಿಗೆ ವಾಪಸ್ ಬಂದಾಗ ಕಾರಂತ್ರಿಗೆ ಒಂದು ಗುರಿ ಇರಲಿಲ್ಲ ಎನ್ ಎಸ್ ಡಿ ಮುಗಿದೋಗಿತ್ತು ಭೋಪಾಲ್ನಲ್ಲಿ ಒಂದು ಅಹಿತಕರವಾದ ಘಟನೆ ನಡೆದಿತ್ತು ಒಟ್ಟಾರೆ ಕರ್ನಾಟಕದ ರಂಗಭೂಮಿ ಬಿ ವಿ ಕಾರಂತರ ಹಿಂದೆ ನಿಂತು ಇಲ್ಲ ನಿಮ್ಮೊಟ್ಟಿಗೆ ನಾವಿದ್ದೀವಿ ನೀವು ಎದೆಗುಂದಬೇಡಿ ನೀವು ಏನೂ ತಪ್ಪು ಮಾಡಿಲ್ಲ ಇದು ತಿರ್ಗಾ ಸೌತ್ ವರ್ಸಸ್ ನಾರ್ತ್ ಅನ್ನುವಂಥ ರೀತಿಯಲ್ಲಿ ಆಗಿರ್ತಕ್ಕಂಥ ಒಂದು ಆಪಾದನೆ ನೀವು ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದಂಥವ್ರು ಕರ್ನಾಟಕದ ರಂಗಭೂಮಿಯ ಜನ ನಾವು ಅವರೊಟ್ಟಿಗೆ ನಿಂತಾಗ ಅವ್ರಿಗೆ ಸಿಕ್ಕಂಥ ಶಕ್ತಿ ಸಾಮರ್ಥ್ಯ ಮತ್ತೆ ಮರುಜನ್ಮ ಪಡೆಯೋದಕ್ಕೆ ಸಾಧ್ಯ ಆಯಿತು ಮತ್ತೆ ಅವರು ರಂಗಚಟುವಟಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು ಆಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವರು ಸಾಂಸ್ಕೃತಿಕ ಚಿಂತನೆಯ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆಯವರು ಅವರ ಹತ್ರ ಹೋಗಿ ನಾನು ಈ ರೀತಿ ಒಂದು ಪ್ರಯೋಗವನ್ನು ಮಾಡಬೇಕು ಅಂತಿದ್ದೀನಿ ನನ್ನ ಮನಸ್ಸಿನಲ್ಲಿ ಈ ಥರದ ಒಂದು ಕಲ್ಪನೆ ಇದೆ ಸರ್ಕಾರ ಪೂರಕವಾಗಿ ನಿಂತರೆ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನ ಕಾರಂತರು ಹೆಗಡೆಯವ್ರ ಹತ್ರ ನಿವೇದನೆ ಮಾಡಿದಾಗ ಫಾರ್ಮಲ್ ಆಗಿ ಆ ಪ್ರಾಜೆಕ್ಟನ್ನ ಅವರಿಗೆ ಕೊಟ್ಟಾಗ ಸರ್ಕಾರ ನೀವು ಮಾಡಿ ಇದನ್ನು ನಿಮ್ಮ ಜೊತೆಗೆ ಸರ್ಕಾರ ಇದೆ ಅಂತ ಹೇಳಿ ರಂಗಾಯಣ ಮೈಸೂರು ಪ್ರಾರಂಭ ಆಯಿತು ರಂಗಾಯಣ ಮೈಸೂರಿಗೆ ಪ್ರಥಮ ನಿರ್ದೇಶಕರು ಬಿ ವಿ ಕಾರಂತರು ರಂಗಾಯಣ ಮೈಸೂರು ಪ್ರಾರಂಭ ಆದ ಕೂಡಲೇನೇ ಕರ್ನಾಟಕ ರಾಜ್ಯದ ವಿಭಾಗೀಯ ಪ್ರಾಂತೀಯ ತಳಮಟ್ಟದ ತಾಲೂಕುಗಳ ಮಟ್ಟದಲ್ಲಿ ಹೋಬಳಿಗಳ ಮಟ್ಟದಲ್ಲಿ ಜನಪದ ಸಂಸ್ಕೃತಿಯ ಕಲಾವಿದರು ಏನು ಪ್ರತಿಭಾನ್ವಿತರು ಅಂತ ಇದ್ದರೂ ಅವನ್ನೆಲ್ಲ ಒಂದು ಇಂಟರ್ವ್ಯೂ ಥರ ಮಾಡಿ ಕೆಲವ್ರನ್ನ ಸೆಲೆಕ್ಟ್ ಮಾಡಿ ವೀಕ್ಷಕರೇ ರಂಗಾಯಣ ಮೈಸೂರು ಬೀದರ್ ಜಿಲ್ಲೆಯಿಂದ ಹಿಡಿದು ಕೋಲಾರ ಜಿಲ್ಲೆ ತನಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಇಪ್ಪತ್ತೈದು ಜನ ಕಲಾವಿದರ ಒಂದು ತಂಡವನ್ನು ಮೊದಲಿಗೆ ಪ್ರಾರಂಭ ಮಾಡಿತು ನೀವು ಬೀದರ್ಗೆ ಹೋಗಿ ಗುಲ್ಬರ್ಗಾಗೆ ಹೋಗಿ ಕೋಲಾರಕ್ಕೆ ಹೋಗಿ ನೀವು ರಂಗಾಯಣದ ವಿದ್ಯಾರ್ಥಿ ನಾನಾಗಿದ್ದೆ ನಾನು ಪ್ರಥಮ ಬ್ಯಾಚ್ನೋನು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಡುವಂಥ ವಿದ್ಯಾರ್ಥಿಗಳು ಸಿಗ್ತಾರೆ ಕೆಲವರು ರಂಗಾಯಣದಿಂದ ಆಚೆ ಬಂದು ತಮ್ಮ ಸ್ವಂತ ಬದುಕನ್ನು ಕಟ್ಕೊಂಡಿದ್ದಾರೆ ನಟನಾದ ಮಂಡ್ಯ ರಮೇಶ್ ಇರಬಹುದು ನಮ್ಮ ಚಲನಚಿತ್ರರಂಗದ ಅದ್ಭುತ ನಟ ಹಾಗೂ ಕಲಾ ನಿರ್ದೇಶಕ ಅರುಣ್ ಸಾಗರ್ ಆಗಬಹುದು ಶ್ರೇಷ್ಠ ಜನಪದ ಗಾಯಕ ಪಿಚ್ಚಳ್ಳಿ ಶ್ರೀನಿವಾಸ್ ಇರಬಹುದು ಜನಪರ ಹಾಗೂ ಕ್ರಾಂತಿಕಾರಿ ಹಾಡುಗಳನ್ನು ಮತ್ತು ಸಮುದಾಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಎನ್ ಎಸ್ ಡಿಗೆ ಹೋಗಿ ನಂತರ ಬಂದು ಹಲವಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿ ನಿರ್ದೇಶಕನಾಗಿ ಗುರುತಿಸ್ಕೊಂಡಂಥ ಜನ್ನಿ ಜನಾರ್ದನ್ ಇರಬಹುದು ಸಿ ಬಸವಲಿಂಗಯ್ಯ ಇರಬಹುದು ಇವರೆಲ್ಲ ರಘುನಂದನ್ ಇರಬಹುದು ಮಂಗಳ ಬಹಳ ದೊಡ್ಡ ಹೆಸರು ಚಿತ್ರರಂಗದಲ್ಲಿ ರಂಗಾಯಣ ರಘು ಇವರುಗಳೆಲ್ಲ ನಾವು ರಂಗಾಯಣದಿಂದ ಆಚೆ ಬಂದು ಸ್ವಂತ ಬದುಕನ್ನು ಕಟ್ಕೊಳ್ಳೋದಕ್ಕೆ ಪ್ರವೃತ್ತಿಯಾಗಿ ನಾವು ವೃತ್ತಿಯಾಗಿ ನಾವು ಈ ಚಲನಚಿತ್ರವನ್ನು ತಗೊಂಡು ನಾವು ಜೀವನ ಕಟ್ಕೊತೀವಿ ಅಂತ ಹೇಳಿ ಇವತ್ತು ಬಹಳ ಖ್ಯಾತನಾಮರಾಗಿದ್ದಾರೆ ಈ ಎಲ್ಲ ಕೊಡುಗೆ ರಂಗಾಯಣ ಮೈಸೂರದು ರಂಗಾಯಣ ಮೈಸೂರು ಅಂದರೆ ಏನು ರಂಗಭೂಮಿ ಇದು ರಂಗಭೂಮಿಯವರು ಈ ರೀತಿಯಾದಂಥ ಹೆಸರು ಮಾಡಿದ ಮೇಲೆ ನಮ್ಮ ಬೇರೆ ರಂಗಭೂಮಿಯ ಕಲಾವಿದರಿಗೆ ನಾನು ಯಾಕೆ ಆ ರೀತಿ ಹೆಸರು ಮಾಡಬಾರ್ದು ಅಂತ ಹೇಳಿ ಅವ್ರೂ ಸಹಿತ ವಲಸೆ ಹೋಗಿ ಶುರು ಮಾಡೋರು ಆದರೆ ಎಲ್ರೂ ನಟರ ಅಲ್ಲಿಕ್ಕಾಗೋದಿಲ್ಲ ನಾನು ಆ ಸ್ಲೋಗನನ್ನು ನಾನು ನಿಮಗೆ ಹೇಳೋದಕ್ಕೆ ಹೋಗೋದಿಲ್ಲ ಅದು ಬಹಳ ಚರ್ವಿತ ಚವರಣ ಏನದು ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತದೆ ಆದರೆ ಕೆಲವರನ್ನು ಮಾತ್ರ ಅಪ್ಪಿಕೊಳ್ಳುತ್ತದೆ ಇಲ್ಲ ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ ಆದರೆ ನೀವು ಕಲಾವಿದರವಾಗಿ ರೂಪುಗೊಳ್ಳಬೇಕಾದರೆ ನಿಮ್ಮ ಪರಿಶ್ರಮ ಬಹಳ ಮುಖ್ಯ ಗೊತ್ತಾಯ್ತಾ ಪರಿಶ್ರಮ ಇಲ್ಲದೆ ಏಕಾಏಕಿ ನಾನು ನಾಯಕ ನಟ ಆಗ್ಬಿಡ್ತೀನಿ ಏಕಾಏಕಿ ನಾನು ರಾಜ್ಕುಮಾರ್ ಆಗಿಬಿಡ್ತೀನಿ ಏಕಾಏಕಿ ನಾನು ಇನ್ಯಾವುದೋ ಒಬ್ಬ ನಟನ ಮೀರಿಸುವಂಥ ನಟ ಆಗಿ ಬೆಳಿತೀನಿ ಅನ್ನುವಂಥದ್ದು ಸಾಧ್ಯವಿಲ್ಲದ ಮಾತು ನಟನೆ ಅನ್ನುವಂಥದ್ದು ಸಹಜ ಒಂದು ನಟನೆಗೆ ಸ್ಕೂಲ್ಗೆ ಹೋಗಿ ನಟನೆ ಕಲಿಬೇಕು ಅನ್ನುವಂಥ ಕಾನೂನಿಲ್ಲ ನಾಜರುದ್ದೀನ್ ಶಾ ಅವರೆಲ್ಲ ಎನ್ ಎಸ್ ಡಿ ಅವರು ಇರ್ಬೋದು ಅದೆಲ್ಲ ಬೇರೆ ವಿಷಯ ಆದರೆ ಹಲವಾರು ಬಾರಿ ನಾವು ಅವರು ಬಹಳ ನ್ಯಾಚುರಲ್ಲಾಗಿ ಮಾಡುವಂಥ ಅಭಿನಯವನ್ನು ವಾಹ್ ಅಂತ ಅಂದಿರ್ತೀವಿ ಅಂದ ಮಾತ್ರಕ್ಕೆ ನನಗೆ ಏನೂ ಕಲಿಬೇಕಾಗಿಲ್ಲ ಏಕಾಏಕಿ ನಾನು ಹೋಗಿ ನಟ ಆಗ್ಬಿಡಬಲ್ಲೆ ಅನ್ನುವಂಥ ಒಂದು ಮೂಢನಂಬಿಕೆ ನಮ್ಮ ತಲೆಯಲ್ಲಿ ಬಂದರೆ ಅಥವಾ ಯಾವುದೋ ಒಂದು ಫಿಲಮ್ನಲ್ಲಿ ಒಂದು ಸೀರಿಯಲ್ನಲ್ಲಿ ನಮಗೆ ಒಳ್ಳೆಯ ಅಭಿನಯ ಅನ್ನುವಂಥದ್ದು ಕೀರ್ತಿ ಪತಾಕೆ ನಮ್ಮ ತಲೆಗೆ ಏರಿದ್ರೆ ಆ ದುರಹಂಕಾರದಿಂದ ನಾವು ನಟನೆ ಅಂದರೆ ಏನು ಬಿಡಯ್ಯ ನಾನು ಹೆಸರು ಮಾಡಿರುವಂಥ ನಟ ಅನ್ನುವಂಥ ಅಹಂಕಾರ ನಮಗೆ ಬಂದರೆ ನಮ್ಮ ತಾಯಾಣೆ ನಾವು ಯಾರೂ ನಟರಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಕಮ್ಲೇಟ್ ಇದನ್ನು ನಾವು ಅರ್ಥ ಮಾಡ್ಕೊಬೇಕು ಅವ್ರನ್ನ ಯಾಕೆ ಚಿತ್ರರಂಗದವರು ಮತ್ತು ಈ ಬಹಳ ಮುಖ್ಯವಾಗಿ ಕಿರಿತೆರೆಯವರು ಕರೆದು ಕರೆದು ಅವಕಾಶಗಳನ್ನ ಕೊಡ್ತಾರೆ ಎರಡು ಕಾರಣ ಒಂದು ರಂಗಭೂಮಿಯಲ್ಲಿ ನಟನೆ ಮಾಡಿ ಅಥವಾ ತಾಂತ್ರಿಕ ವರ್ಗದಲ್ಲಿ ಕೆಲಸ ಮಾಡಿ ಒಂದು ಪರಿಶ್ರಮ ಅನುಭವ ಏನಿರುತ್ತೆ ಅದು ಈ ಕಿರುತೆರೆಯ ನಿರ್ದೇಶಕನಿಗೆ ತನ್ನ ಭಾರವನ್ನು ಕಡಿಮೆ ಮಾಡುತ್ತೆ ಅವನಿಗೆ ಇವನೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಹೀಗಿರಬೇಕು ಅನ್ನುವಂಥ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ ಆ ಸೀಕ್ವೆನ್ಸನ್ನು ಈ ಎಕ್ಸ್ಪ್ಲೇನ್ ಮಾಡಿದ್ರೆ ಇವನು ಅರ್ಥ ಮಾಡಿಕೊಂಡು ರಂಗಭೂಮಿಯಿಂದ ಹೋದಂಥ ತಂತ್ರಜ್ಞ ಆಗಲಿ ನಟ ಆಗಲಿ ಅರ್ಥ ಮಾಡಿಕೊಂಡು ಅಭಿನಯ ಮಾಡ್ತಾನೆ ಅಥವಾ ತನ್ನ ಕೆಲಸವನ್ನು ಪರಿಪೂರ್ಣ ಮಾಡಿ ವೆರಿ ಗುಡ್ ಅನ್ನಿಸ್ಕೊತಾನೆ ಇದು ಒಂದು ಅಂದರೆ ತನ್ನ ದಯ ಮಾನಸಿಕ ಚಿಂತನೆಯನ್ನು ಹಗುರ ಮಾಡಲಿಕ್ಕೆ ಬೌದ್ಧಿಕ ಚಿಂತನೆಯನ್ನು ಹಗುರ ಮಾಡಲಿಕ್ಕೆ ಅವರಿಗೆ ರಂಗಭೂಮಿಯವ್ರು ಬೇಕು ಎರಡನೇದು ಇದು ನನಗೆ ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಆದರೆ ಸತ್ಯ ಯಾಕೆಂದರೆ ನಾನು ರಂಗಭೂಮಿಯಿಂದ ಹೋಗಿ ಕಿರು ತೆರೆಯಲ್ಲಿ ಅಭಿನಯ ಮಾಡ್ತಾಯಿದ್ದೀನಿ ಚಿತ್ರರಂಗದಲ್ಲಿ ಅಭಿನಯ ಮಾಡ್ತಿದ್ದೀನಿ ಇದು ದುರಂತ ಎರಡನೇದು ಇದಕ್ಕೆ ನಾವು ಯಾವತ್ತೂ ದಾಸರಾಗಬಾರ್ದು ಶರಣಾಗಬಾರ್ದು ರಂಗಭೂಮಿಯಿಂದ ಬಂದಂಥ ನಟರುಗಳು ತಂತ್ರಜ್ಞರು ಹೆಚ್ಚಿನ ಬೆಲೆಯನ್ನು ಕೇಳೋಲ್ಲ ಅವರು ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಹೆಚ್ಚಿನ ಒಂದು ಪರ್ಕ್ಸ್ ಅನ್ನುವಂಥದ್ದೇ ಆಗಲಿ ಫೆಸಿಲಿಟೀಸ್ ಅನ್ನುವಂಥದ್ದೇ ಆಗಲಿ ಕೊಡುವಂಥ ಅವಶ್ಯಕತೆ ಇಲ್ಲ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬೆರೆತುಕೊಂಡು ಕೆಲಸ ಮಾಡ್ತಾರೆ ರಂಗಭೀಮೆಯವ್ರನ್ನ ಕರಿ ಅಂತ ಹೇಳ್ತಾರಲ್ಲ ಇದು ಇಟ್ ಇಸ್ ಎ ಬ್ಲಾಕ್ ಮಾರ್ಕ್ ಆನ್ ದಿ ಥಿಯೇಟರ್ ಥಿಯೇಟರ್ ಪರ್ಸ್ನಾಲ್ಟೀಸ್ ಇದಕ್ಕೆ ನಾವು ಶರಣಾಗಬಾರ್ದು ಯಾರೋ ಬೆಳೀತಾ ಇದ್ದಾರೆ ಅವನು ನಾಲ್ಕು ಫಿಲ್ಮಲ್ಲಿ ಮಾಡಿಬಿಟ್ಟ ಇಪ್ಪತ್ತು ಸೀರಿಯಲ್ನಲ್ಲಿ ಮಾಡಿಬಿಟ್ಟ ಅಂತ ಹೇಳಿ ದುರಾಸೆಯಿಂದ ಕೊಟ್ಟಂಥ ಅಮೌಂಟಿಗೆ ಆಫರ್ ಮಾಡಿದಂಥ ಅಮೌಂಟಿಗೆ ನನ್ನನ್ನು ನಾನು ಮಾರುಕೊಳ್ಳುವಂಥ ಒಂದು ಪದ್ಧತಿ ಪ್ರತೀತಿ ಇದೆಯಲ್ಲ ಇದು ರಂಗಭೂಮಿಗೆ ಮಾರಕ ಅದೇ ಶ್ರಮವನ್ನು ನೀವು ರಂಗಭೂಮಿಯಲ್ಲಿ ಹಾಕಿದ್ರೆ ಅದಕ್ಕಿಂತ ದೊಡ್ಡ ನಟರಾಗಿ ಅಥವಾ ತಂತ್ರಜ್ಞರಾಗಿ ನಿರ್ದೇಶಕರಾಗಿ ಬೆಳೆಯುವಂಥ ಸಾಧ್ಯತೆಗಳಿದೆ ಪೇಶನ್ಸ್ ಈಸ್ ಇಂಪಾರ್ಟೆಂಟ್ ತಾಳ್ಮೆ ಬೇಕು ಇವತ್ತು ಇವತ್ತು ತಾಳ್ಮೆಯಿಂದ ಇರಿ ಇವತ್ತು ಏನೂ ನಿಮಗೆ ವ್ಯಾಪಾರ ಆಗಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಹೇಗೋ ಇವತ್ತು ದೂಡಿ ನಾಳೆ ನಿಮ್ಮದು ನಾಳೆ ಬದುಕಿದೆಯಲ್ಲ ಆ ನಿಮ್ಮ ಬದುಕನ್ನು ಬೇರೆ ಯಾರೂ ಕಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆ ಆಶಾವಾದ ನಮ್ಮಲ್ಲಿ ಇದ್ದರೆ ಆ ತಾಳ್ಮೆ ನಮ್ಮಲ್ಲಿ ಇದ್ದರೆ ನಾವು ಯಾವುದೇ ರಂಗಕ್ಕೂ ಹೋಗಬೇಕಾಗಿಲ್ಲ ರಂಗಭೂಮಿಯಲ್ಲೇ ನಾವು ಆ ಸಾಧನೆಯನ್ನು ಮಾಡಬಹುದು ಅನ್ನುವಂಥ ಮಾತನ್ನು ನಾನು ನಿಮ್ಗಳ ಗಮನಕ್ಕೆ ಹೇಳ್ತೀನಿ ಬಹಳ ಮುಖ್ಯವಾಗಿ ಈ ಮಾತು ಇವತ್ತಿನ ಯುವ ಪ್ರತಿಭೆಗಳಿಗೆ ನೋಡಿ ನಾನು ಲೋಕನಾಥ್ ಥರದ ನಟರುಗಳ ಜೊತೆ ಕೆಲಸ ಮಾಡಿದ್ದೀನಿ ಲೋಕನಾಥ್ ಅವತ್ತು ಮೇರು ನಟರು ಉಪ್ಪಿನಕಾಯಿ ಲೋಕನಾಥ್ ಅಂತಾನೇ ಹೆಸರು ಲೋಕನಾಥ್ ಇಲ್ಲದೇ ಇರುವಂಥ ಫಿಲ್ಮೇ ಇಲ್ಲ ನಿಮ್ಮ ಗಮನಕ್ಕೆ ನಾನು ಹೇಳ್ತಾ ಇರೋದು ಆದರೆ ಇದೇ ಲೋಕನಾಥ್ ರಂಗಭೂಮಿಯಲ್ಲಿ ಪಾತ್ರ ಮಾಡೋದಕ್ಕೆ ಒಪ್ಕೊಂಡ್ರೆ ರಂಗಭೂಮಿಯಲ್ಲಿ ಅವರ ಪಾತ್ರ ಮಾಡುವಂಥ ನಾಟಕದ ಪ್ರದರ್ಶನದ ದಿವಸ ಅವರು ರಂಗಭೂಮಿಗೆ ಪ್ರಮುಖ ಪ್ರಾಮುಖ್ಯತೆ ಕೊಡೋರು ಹೊರತು ಸಿನಿಮಾ ಕಲ್ಲ ಇವತ್ತು ನಮ್ಮೊಂದಿಗೆ ಲೋಕನಾಥ್ ಇಲ್ಲ ಇಲ್ಲಾಂತಂದರೆ ಹೌದಾ ಅಂಕಲ್ ಅಂತ ನಾನು ಅವ್ರನ್ನ ಕೇಳ್ಬೋದಾಗಿತ್ತು ಆದರೆ ಅವ್ರ ಜೊತೆ ಕೆಲಸ ಮಾಡ್ತಿರ್ತ ಮಾಡಿರ್ತಕ್ಕಂಥ ಸಾಕಷ್ಟು ಜನ ವೀಕ್ಷಕರು ಇವತ್ತು ಈ ಕಾರ್ಯಕ್ರಮವನ್ನು ನನ್ನ ಮಾತುಗಳನ್ನ ನೀವು ಕೇಳಿಸ್ಕೊತಾ ಇರ್ಬೋದು ನಿಮಗೂ ಇದೇ ಅನುಭವ ಆಗಿರುತ್ತೆ ಲೋಕನಾಥ್ ಹುತ್ತೋ ಬಡಿದರೆ ಸಮುದಾಯದ ನಾಟಕ ಸುಮಾರು ಮೂರು ವರ್ಷಗಳ ಕಾಲದಲ್ಲಿ ಆದಂಥ ಒಂದು ಎಂಬತ್ತು ತೊಂಬತ್ತು ಪ್ರದರ್ಶನಗಳಲ್ಲಿ ವಿಗಡ ವಿಕ್ರಮರಾಯನಾಗಿ ಅಭಿನಯ ಮಾಡಿದ್ದಾರೆ ನಾವು ಯಾವ ನಾಟಕಕ್ಕೂ ಲೋಕನಾಥನ ಬಿಟ್ಟು ಬೇರೆಯವ್ರನ್ನ ತಗೊಳ್ಳುವಂಥ ಪರಿಸ್ಥಿತಿ ಸಂದರ್ಭ ಬರಲಿಲ್ಲ ಇಲ್ಲ ಪ್ರಸನ್ನ ನಾನು ಯಾವುದೋ ಒಂದು ಫಿಲ್ಮ್ನಲ್ಲಿ ಡೇಟ್ ಕೊಟ್ಬಿಟ್ಟಿದ್ದೀನಿ ಸಾರಿ ಅಂತ ಅವ್ರು ಯಾವತ್ತೂ ನನ್ನ ಹತ್ರ ಹೇಳಿಲ್ಲ ಲೋಕನಾಥ್ ಸಮುದಾಯದ ಪ್ರೊಡಕ್ಷನ್ ಗೆಲಿಯೋದಲ್ಲಿ ಒಂದು ವೈಜ್ಞಾನಿಕ ನಾಟಕ ಗೆಲಿಯೋ ಪಾತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಎಪ್ಪತ್ತ ಏಳು ಶೋಗಳನ್ನು ಮಾಡಿದ್ದಾರೆ ಯಾವ ಶೋಗುವೇ ಲೋಕನಾಥನ ಬಿಟ್ಟು ನಾವು ಬೇರೆಯವ್ರನ್ನ ಗೆಲಿಯೋ ಪಾತ್ರದಲ್ಲಿ ನೋಡಿಲ್ಲ ಅದೇ ರೀತಿ ನನಗೆ ಗಾ ಬರುವಂಥದ್ದು ಲೋಹಿತಾಶ್ವ ಒಬ್ಬ ಅದ್ವಿತೀಯ ಕನ್ನಡ ಭಾಷೆಯ ಸಾಹಿತ್ಯ ಚಿಂತಕ ವೃತ್ತಿಯಲ್ಲಿ ಮೇಷ್ಟ್ರು ಪ್ರಿನ್ಸಿಪಾಲರಾಗಿ ರಿಟೈರ್ ಆದವನು ಸಮುದಾಯದ ನಟ ಸಮುದಾಯ ತುಮಕೂರಿನ ಪ್ರಾರಂಭಿಕ ಸದಸ್ಯ ಅವನಿಂದಾನೇ ಸಮುದಾಯ ತುಮಕೂರು ಪ್ರಾರಂಭವಾಗಿದ್ದವನು ಪ್ರೇರಕ ಶಕ್ತಿ ದಾರಿ ದೂರ ನಾಟಕದಲ್ಲಿ ಡಾಕ್ಟರ್ ಆನಂದ್ ಪಾತ್ರವನ್ನು ನೂರಾರು ಪ್ರದರ್ಶನ ಲೋಹಿತಾಶನ್ನ ಬಿಟ್ಟು ನಾವು ಬೇರೆ ಯಾರ ಕೈಲೂ ಆ ನಾಟಕವನ್ನು ನಾವು ಮಾಡಿಸಿಲ್ಲ ಇದು ಆಗಬೇಕು ನಮಗೆ ಇವತ್ತು ನಮಗೇನಾಗಿದೆ ಯಾವುದೋ ಒಂದು ಒಂದು ತಂಡ ಯಾವುದೋ ಒಂದು ನಾಟಕ ಸಮುದಾಯನೇ ಇಟ್ಕೊಳ್ಳಿ ಯಾವುದೋ ಒಂದು ನಾಟಕ ನೀವು ಬಂದಿದ್ದೀರಾ ನೀವು ನಿಮ್ಮ ಪ್ರತಿಭೆ ನೋಡಿ ನಿರ್ದೇಶಕ ನಿಮಗೆ ಒಂದು ಪ್ರಮುಖ ಪಾತ್ರ ಕೊಟ್ಟಿದ್ದಾನೆ ಮೊದಲನೇ ಶೋ ನೀವು ಮಾಡ್ತೀರಾ ಎರಡನೇ ಶೋ ಮಾಡ್ತೀರಾ ಮೂರನೇ ಶೋಗೆ ನಿಮ್ಮದು ರಾಗ ಶುರುವಾಗುತ್ತೆ ಮೂಗೆಳೆಯೋದಕ್ಕೆ ಸರ್ ನಾನು ಆ ಸೀರಿಯಲ್ನಲ್ಲಿ ಒಂದು ಪ್ರಮುಖ ಪಾತ್ರ ಮಾಡ್ತಾಯಿದ್ದೀನಿ ಸರ್ ಆ ಡೇಟಿಗೆ ನನಗೆ ಬರೋಕ್ಕಾಗೋಲ್ಲ ಅಂತ ಹೇಳ್ತೀರಾ ಇನ್ಯಾರೋ ಒಬ್ಬರನ್ನ ನಾವು ನಿಮ್ಮ ಜಾಗದಲ್ಲಿ ನಿಲ್ಲಿಸಿ ಪ್ರದರ್ಶನ ಮಾಡಬೇಕು ಪ್ರದರ್ಶನ ನಿಲ್ಲಿಸುವ ಹಾಗಿಲ್ಲ ನಿಮಗೋಸ್ಕರ ದ ಶೋ ಮಸ್ಟ್ ಗೋ ಆನ್ ನೀವು ಮುಖ್ಯ ಅಲ್ಲ ಆವತ್ತಿನ ಪ್ರೇಕ್ಷಕರು ನಮಗೆ ಮುಖ್ಯ ನಾವು ಈಗಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ನಾಟಕ ಅಂಥೇಳಿ ನೀವಿರ್ತೀರೋ ಬಿಡ್ತೀರೋ ನಾವು ಪ್ರದರ್ಶನ ಮಾಡಬೇಕು ಹೀಗಾಗಿ ನಾವು ಪ್ರದರ್ಶನ ಮಾಡ್ತೀವಿ ದಿ ಶೋ ವಿಲ್ ಗೋ ಆನ್ ನೀವಿದ್ದರೂ ಅಷ್ಟೇ ಇಲ್ಲದೇ ಇದ್ರೂ ಅಷ್ಟೇ ಆದರೆ ರಂಗಭೂಮಿಯನ್ನು ನೀವು ಚಿಮ್ಮು ಹಲ್ಲಿಗೆ ಮಾಡಿಕೊಂಡು ಸ್ಪ್ರಿಂಗ್ ಬೋರ್ಡ್ ಮಾಡಿಕೊಂಡು ಚಿತ್ರರಂಗಕ್ಕೋ ಕಿರುತೆರೆಗೋ ಹೋಗೋದಕ್ಕೆ ಇದನ್ನು ಸಾಧಕವಾಗಿ ಉಪಯೋಗಿಸ್ಕೊತೀನಿ ಅಂತ ಅನ್ನೋದಾದರೆ ನಾವು ನಿಮ್ಮನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬಹಳ ಮುಖ್ಯವಾಗಿ ಯುವ ನಿರ್ದೇಶಕರು ನಿಮ್ಮ ಬೆಳವಣಿಗೆ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಇವತ್ತು ನಮ್ಮ ಕಣ್ಣು ಕಣ್ಣು ಮುಂದೆ ರಮೇಶ್ ಭಟ್ ಇದ್ದಾರೆ ನಾಗಾಭರ್ಣ ಇದ್ದಾರೆ ಎಷ್ಟು ಹೆಸರುಗಳನ್ನು ನಾವು ಹೇಳ್ಬೋದು ಹಾಂ ರಮೇಶ್ ಇದಾನೆ ಮಂಡ್ಯ ರಮೇಶ್ ಇದ್ದಾನೆ ಯಶ್ ಇದ್ದಾರೆ ದರ್ಶನ್ ಇದ್ದಾರೆ ಸೋ ಮೆನಿ ಆರ್ಟಿಸ್ಟ್ ಗಿರಿಜಾ ಲೋಕೇಶ್ ಇದ್ದಾರೆ ಸಿ ಆರ್ ಸಿಂಹ ಇದ್ದರು ಲೋಕೇಶನೇ ಇದ್ದರು ಸೋ ಮೆನಿ ನೇಮ್ಸ್ ಆದರೆ ಇವರು ಯಾರೂ ರಂಗಭೂಮಿಗೆ ಧಿಕ್ಕಾರ ಹೇಳಿ ಇಲ್ಲಪ್ಪ ಸಾಕು ನೀವು ಅಂತ ಮಧ್ಯದಲ್ಲಿ ನಮ್ಮನ್ನು ಕೈ ಬಿಟ್ಟು ಒಂದು ಪ್ರದರ್ಶನ ನಿಲ್ಲುವ ಹಾಗೆ ಮಾಡಿ ಎಲ್ಲದಕ್ಕಿಂತ ಮುಖ್ಯವಾದಂಥ ಹೆಸರು ನಾಗ್ ಮತ್ತು ಅರುಂಧತಿ ನಾಗ್ ಅನಂತ ನಾಗ್ ಯಾರು ಮರೆಯೋಕ್ಕಾಗುತ್ತೆ ಈ ಮೂರು ಹೆಸರನ್ನು ಇವರು ರಂಗಭೂಮಿಯಿಂದ ಬಂದವರೇನೇನೆ ನಿಮಗಳಿಗೆ ಈ ಹೆಸರುಗಳನ್ನೆಲ್ಲ ನೋಡಿ ಇವ್ರ ಅಭಿನಯ ನೋಡಿ ನಾನು ಒಂದೆರಡು ನಾಟಕ ಮಾಡಿಬಿಟ್ರೆ ನಾನು ಅಭಿನಯ ತರಂಗಕ್ಕೆ ಹೋಗ್ಬಿಟ್ರೆ ನಾನು ವಿಜಯನಗರ ಬಿಂಬಕ್ಕೆ ಹೋಗ್ಬಿಟ್ರೆ ಒಂದು ಸರ್ಟಿಫಿಕೇಟ್ ತೊಗೊಂಬಂದ್ಬಿಟ್ರೆ ನಾನು ಹೆಗ್ಗಳಿಗೆ ಹೋಗ್ಬಿಟ್ರೆ ಒಂದು ಎರಡು ವರ್ಷ ಅಲ್ಲಿ ಕಳೆದ್ಬಿಟ್ರೆ ನಾನು ರಂಗಭೂಮಿ ಬಿಟ್ಟು ಸಿನಿಮಾ ಕ್ಷೇತ್ರದಲ್ಲಿ ಗುರುತಿಸ್ಕೊಬೋದು ಅಂತಿದ್ದರೆ ಅದು ನಿಮ್ಮ ತಪ್ಪು ಕಲ್ಪನೆ ಇವತ್ತು ಸತೀಶು ನೀನಾಸಂ ಸತೀಶೇ ಆಗಲಿ ಯಶ ಆಗಲಿ ಇವತ್ತು ದೊಡ್ಡ ನಟರಾಗಿ ಗುರುತಿಸ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಅವರ ಹಿಂದೆ ಪಟ್ಟಿರ್ತಕ್ಕಂಥ ಪರಿಶ್ರಮವೇ ಬಹಳ ಮುಖ್ಯ ಅನ್ನುವಂಥದ್ದು ನಾವು ರಂಗಭೂಮಿಯವರು ಗುರುತಿಸ್ತೀವಿ ಹೀಗೆ ಒಂದು ಚಲನಚಿತ್ರ ನೋಡ್ತಿರ್ಬೇಕಾದ್ರೆ ನಮ್ಮ ರಂಗಭೂಮಿಯ ಅನೇಕ ಗೆಳೆಯರು ಪಾತ್ರಗಳಾಗಿ ತೆರೆ ಮೇಲೆ ಬಂದಾಗ ನಮ್ಮ ಅಭಿಮಾನ ಉಕ್ಕುತ್ತೆ ಅಯ್ಯೋ ಎಂಥ ಶ್ರೇಷ್ಠ ನಟ ಇವನು ಇವನು ನನಗೆ ಜೊತೆ ನನ್ನ ಜೊತೆ ಇವನ ಜೊತೆ ನಾನು ಕೆಲಸ ಮಾಡಿದ್ದೀನಿ ಇವನು ನಮ್ಮ ರಂಗಭೂಮಿಯೇನು ಅನ್ನುವಂಥ ಒಂದು ಆಧ್ಯಾತ್ಮಕ ಭಾವ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ದೇವರಾಜ್ ಅವಿನಾಶ್ ಲೋಹಿತಾಶ್ವ ಯಶ್ ಸತೀಶ್ ಮಂಡ್ಯ ರಮೇಶ್ ಹೀಗೆ ಸಾಕಷ್ಟು ಹೆಸರುಗಳನ್ನ ನಾವು ಹೇಳ್ಬೋದು ಬಿ ಜಯಶ್ರೀ ಸಾಕಷ್ಟು ಹೆಸರುಗಳನ್ನ ನಾವು ಹೇಳ್ಬೋದು ಇವ್ರ ಜೊತೆಗೆ ನಾವು ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಕೆಲಸ ಮಾಡಿದ್ದೀವಿ ಹೀಗಾಗಿ ಅವರ ಪರಿಶ್ರಮ ನಮಗೆ ಗೊತ್ತು ರಂಗಭೂಮಿಲಿ ಅವರು ನಟನೆಯಲ್ಲಿ ಮಾಡ್ತಿದ್ದಂಥ ಪಾತ್ರಕ್ಕೆ ಎಷ್ಟು ಪರಿಶ್ರಮ ಹಾಕೋರು ಹೇಗೆ ರಿಹರ್ಸಲ್ನ ಮಾಡೋರು ದ ಬೆಸ್ಟ್ ಎಕ್ಸಾಂಪಲ್ ಇವತ್ತಿಗೂ ನಾವು ಕಲಿಬೇಕಾಗಿರೋದು ದತ್ತಣ್ಣ ಅವರಿಂದ ಅವರತ್ರ ಹೋಗಿ ನಾವು ಕಲಿಬೇಕು ಈ ವಯಸ್ಸಿನಲ್ಲೂ ಅವರು ಅಪೂರ್ವ ಸಿದ್ಧತೆ ಇರುತ್ತಲ್ಲ ತಮ್ಮ ಪಾತ್ರದ ಅಭಿನಯ ಮಾಡೋದಕ್ಕೆ ಇಟ್ ಈಸ್ ವಂಡರ್ಫುಲ್ ಇವುಗಳ ಇವುಗಳು ನಿಮಗೆ ಪ್ರೇರಕ ಶಕ್ತಿ ಆಗಬೇಕು ಮತ್ತು ಮಾರ್ಗದರ್ಶಕ ಆಗಬೇಕು ಜಾಸ್ತಿ ಉಪದೇಶ ಬೇಡ ನಾನು ಮೂರು ಹೆಸರು ತನ್ನ ತೊಗೊಂತೀನಿ ರಂಗಭೂಮಿಯಿಂದ ಚಿತ್ರರಂಗದಲ್ಲಿ ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕು ಅಂತ ಆಸೆಗಳು ಪ್ರತಿಯೊಬ್ಬರಿಗೂ ಇರುತ್ತೆ ನೀವು ರಂಗಭೂಮಿಗೆ ಕಟಿಬದ್ರಾಗಿ ಕೆಲಸ ಮಾಡಬೇಕು ಇಲ್ಲೇ ಬದುಕಬೇಕು ಇಲ್ಲೇ ಸಾಯಬೇಕು ಇಲ್ಲ ನಾನು ಆ ಥರ ಹೇಳ್ತಾ ಇಲ್ಲ ಅವಕಾಶದ ಏಣಿನ ಹತ್ತುವುದು ನಿಮ್ಮ ಸ್ವತಂತ್ರ ಸ್ವಾತಂತ್ರ್ಯ ಖಂಡಿತ ಆದರೆ ಹತ್ತಿದ ಏಣಿಯನ್ನು ಓದಿಬಾರದು ಅನ್ನುವಂಥದ್ದು ಮಾತ್ರ ನನ್ನ ಒಂದು ಮನವರಿಕೆ ನಟನೆಯ ಬಗ್ಗೆ ಬಂದರೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಪರಿಶ್ರಮವನ್ನು ಶ್ರದ್ಧೆಯನ್ನು ಗಮನದಲ್ಲಿಟ್ಕೊಬೇಕು ಒಂದು ಚಿತ್ರ ತಯಾರಿಕೆಯ ವಿಷಯ ಬಂದಾಗ ಪ್ರೀ ಪ್ರೊಡಕ್ಷನ್ ಅಂತ ನಾವು ಕರಿತೀವಿ ಸಿನಿಮಾ ಭಾಷೆಯಲ್ಲಿ ಪ್ರೀ ಪ್ರೊಡಕ್ಷನ್ ಅಂದರೆ ಪ್ಲಾನಿಂಗು ನಟ ಹೇಗೆ ಕಾಣಿಸ್ಬೇಕು ಕ್ಯಾಮ್ರಾದಲ್ಲಿ ಅಥವಾ ತೆರೆ ಮೇಲೆ ಅವನ ಕಾಸ್ಟ್ಯೂಮ್ ಏನಿರಬೇಕು ಅವನ ಮೇಕಪ್ ಹೇಗಿರಬೇಕು ಅವನಿಗೆ ಯಾವ ರೀತಿಯಾದಂಥ ವಿಗ್ ಇರಬೇಕು ಅವನ ಎಕ್ಸ್ಪ್ರೆಷನ್ಸ್ಗಳು ಹೇಗಿರಬೇಕು ಯಾವ ಲೊಕೇಶನಲ್ಲಿ ಆ ಪರ್ಟಿಕ್ಯುಲರ್ ಸೀನನ್ನು ಶೂಟ್ ಮಾಡಬೇಕು ಅನ್ನುವಂಥ ಮೈನ್ಯೂಟ್ ಡೀಟೇಲನ್ನು ವರ್ಕ್ ಮಾಡ್ತಿದ್ದುದು ಸತ್ಯಜಿತ್ರೆ ಸತ್ಯಜಿತ್ರೆ ಜೊತೆ ಕೆಲಸ ಮಾಡೋರು ಹೇಳ್ತಾರೆ ಸತ್ಯಜಿತ್ರೆ ನಿರ್ದೇಶನ ಮಾಡಿದಂಥ ಫಿಲಮ್ನ ಅವರ ಪ್ರೀ ಪ್ರೊಡಕ್ಷನ್ ಸ್ಕ್ರಿಪ್ಟನ್ನ ನೋಡಿಬಿಟ್ರೆ ಡ್ರಾಯಿಂಗ್ಗಳನ್ನ ನೋಡಿಬಿಟ್ರೆ ಸತ್ಯಚಿತ್ರ ಬೇಕಿಲ್ಲ ನಾವೇನೇ ಡೈರೆಕ್ಟ್ ಮಾಡ್ಬೋದು ಡೈಲಾಗ್ ಡೈಲಾಗ್ಗೆ ಅವರು ಚಿತ್ರ ಬರೆದು ತಯಾರಿ ಮಾಡ್ಕೊತಾ ಇದ್ರು ಅನ್ನುವಂಥ ಮಾತನ್ನು ಹೇಳ್ತಾರೆ ಹ್ಯಾಟ್ಸ್ ಆಫ್ ಎಷ್ಟು ತಿಂಗಳ ಪರಿಶ್ರಮ ಇರುತ್ತೆ ಅದರ ಹಿಂದೆ ಯೋಚನೆ ಮಾಡಿ ಇಡೀ ಫಿಲ್ಮನ್ನು ತನ್ನ ಕಣ್ಣು ಮುಂದೆ ಕಲ್ಪಿಸ್ಕೊಂಡು ಅದಕ್ಕೆ ಚಿತ್ರಗಳನ್ನು ಬರೆದು ಆಯಾ ಕ್ಯಾರೆಕ್ಟರ್ಗಳು ಹೇಗಿರಬೇಕು ಅಂತ ಚಿತ್ರದಲ್ಲಿ ರೂಪಿಸಿ ಯಾವ ಲೊಕೇಶನಲ್ಲಿ ಅವನು ಯಾವ ಆ್ಯಂಗಲ್ನಲ್ಲಿ ನಿಂತಿರ್ತಾನೆ ಅನ್ನುವಂಥದ್ದನ್ನು ಚಿತ್ರ ಬರೆದು ಅದರ ನಂತರ ಅವರು ಫಿಲ್ಮ್ ಪ್ರೊಡಕ್ಷನ್ಗೆ ಆ್ಯಕ್ಚುಲ್ಲಾಗಿ ಫೀಲ್ಡ್ಗೆ ಇದ್ರಲ್ಲ ಆ ಶ್ರದ್ಧೆ ಇರಬೇಕು ಮತ್ತು ಮೂರನೇದು ನಾನು ಈ ಥರದ ಒಂದು ಚಿತ್ರ ಮಾಡ್ತೀನಿ ಈ ಕಾರಣಕ್ಕೋಸ್ಕರ ಚಿತ್ರ ಮಾಡ್ತೀನಿ ಅನ್ನುವಂಥ ಕನಸಿರುತ್ತಲ್ಲ ಆ ಕನಸು ನಮಗೆ ಶಂಕರ್ನಾಗ ಅವರ ಕನಸು ನಮಗೆ ಬಹಳ ಮುಖ್ಯ ಅವರು ಈ ಯಾವುದೋ ಒಂದು ಫಿಲ್ಮ್ನಲ್ಲಿ ಇವತ್ತು ಆ್ಯಕ್ಟ್ ಮಾಡ್ತಾ ಇರ್ಬೋದು ಯಾವುದೋ ಫಿಲ್ಮನ್ನು ನಾಳೆ ನಿರ್ದೇಶನಕ್ಕೆ ಒಪ್ಕೊಂಡಿರ್ಬೋದು ಆದರೆ ಅವರ ಕನಸು ಮುಂದಿನ ಹತ್ತು ವರ್ಷ ಇಪ್ಪತ್ತು ವರ್ಷದ ಮುಂದೆ ಇರ್ತಿತ್ತು ಆ ಕನಸುಗಾರಿಕೆ ನಮಗೆ ಬೇಕು ಕಲಾತ್ಮಕವಾದಂಥ ಕನಸುಗಾರಿಕೆ ಕಲಾತ್ಮಕವಾದಂಥ ಕನಸುಗಾರಿಕೆ ಕಲಾತ್ಮಕವಾದಂಥ ಶ್ರದ್ಧೆ ಹಾಗೂ ಭಾವಪೂರ್ಣ ಅಭಿನಯಕ್ಕೆ ಬೇಕಾಗುವಂಥ ಪರಿಶ್ರಮ ಡಾಕ್ಟರ್ ರಾಜ್ಕುಮಾರ್ ಸತ್ಯಜಿತ್ ರೇ ಅಂಡ್ ಶಂಕರ್ನಾಗ್ ಇವುಗಳು ಈ ಮೂರು ವ್ಯಕ್ತಿಗಳು ನಿಮಗೆ ನಿಮ್ಮ ಜೀವನದ ಯಶಸ್ಸಿಗೆ ನೀವು ಯಾವ ಕ್ಷೇತ್ರದಲ್ಲಿ ತೊಡಗಿಕೊಂಡ್ರೂ ಆ ಕ್ಷೇತ್ರದ ಮಾರ್ಗದರ್ಶನಕ್ಕೆ ಒಂದು ಮುನ್ನುಡಿ ಬರೆಯುವಂಥ ಜನಗಳಾಗಲಿ ಅನ್ನುವಂಥದ್ದು ನನ್ನ ಆಸೆ ಕೊನೆಯ ಮಾತು ಇದುವರೆಗೂ ರಂಗಭೂಮಿ ಬಗ್ಗೆ ಮಾತನಾಡಿದ್ದೀನಿ ರಂಗಭೂಮಿಯ ಏರುಪೇರುಗಳನ್ನು ರಂಗಭೂಮಿಯ ಸಿಹಿ ಕಹಿ ದುರಂತಗಳನ್ನು ರಂಗಭೂಮಿ ಹೇಗೆ ನನ್ನ ಬದುಕನ್ನು ಕಟ್ತು ರಂಗಭೂಮಿ ಹೇಗೆ ಬೇರೆಯವರ ಬದುಕನ್ನು ಕೊಡ್ತು ಅದು ನಟರಿಗೆ ಅಥವಾ ತಂತ್ರಜ್ಞರಿಗೆ ಕೊಟ್ಟಿರುವಂಥ ಶಕ್ತಿ ಧೈರ್ಯ ಆರ್ಥಿಕ ಸಬಲತೆ ಇವೆಲ್ಲವನ್ನೂ ನಾನು ಮಾತನಾಡಿದ್ದೀನಿ ಕರ್ನಾಟಕ ರಂಗಭೂಮಿಯಲ್ಲಿ ಬಹಳ ಮುಖ್ಯವಾಗಿ ಹವ್ಯಾಸಿ ರಂಗಭೂಮಿಯಲ್ಲಿ ಆದಂಥ ಮಹತ್ತರ ಚಟುವಟಿಕೆಗಳನ್ನು ಒಂದು ಪಕ್ಷಿ ನೋಟ ಥರ ನಿಮ್ಮ ಕಣ್ಮುಂದೆ ಕೊಟ್ಟಿದ್ದೀನಿ ಎಲ್ಲವನ್ನೂ ವಿವರವಾಗಿ ಕೊಡಲಿಕ್ಕೆ ಸಮಯದ ಇದಿದೆ ಅಭಾವ ಇದೆ ಒಂದು ರಂಗಭೂಮಿಯ ಕಣ್ಣೋಟವನ್ನು ನಿಮಗೆ ಕೊಟ್ಟಿದ್ದೀನಿ ಆದರೆ ನನ್ನ ವೃತ್ತಿ ನನಗೆ ಅನ್ನ ಕೊಟ್ಟಂಥ ಸಂಸ್ಥೆ ನನ್ನ ಬದುಕು ಕಟ್ಟಲಿಕ್ಕೆ ಪೂರಕವಾಗಿ ನಿಂತಂಥ ಸಂಸ್ಥೆ ನನ್ನ ಕುಟುಂಬದ ಹಿಂದೆ ಆಸರೆಯಾಗಿ ನಿಂತಂಥ ಸಂಸ್ಥೆ ಅಂಚೆ ತಂತಿ ಇಲಾಖೆ ನಾನು ಸೇರಿದಾಗ ಎಪ್ಪತ್ತ್ಮೂರಿನಲ್ಲಿ ಅಂಚೆ ತಂತಿ ಇಲಾಖೆ ಇದ್ದಿದ್ದು ನಂತರದಲ್ಲಿ ಅಂಚೆ ಬೇರೆ ಆಯಿತು ತಂತಿ ಬೇರೆ ಆಯಿತು ಎರಡು ಸಪ್ರೇಟ್ ಡಿಪಾರ್ಟ್ಮೆಂಟ್ ಆಯಿತು ನಾವು ತಂತಿ ಇಲಾಖೆಗೆ ಬಂದ್ವಿ ತಂತಿ ಇಲಾಖೆಯನ್ನು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಅಂತ ಕರೆದರು ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತನೇ ಇಸ್ವಿಯಿಂದ ನಮ್ಮ ಜಾಗತೀಕರಣದ ಪ್ರಭಾವದಿಂದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಅನ್ನುವಂಥದ್ದು ದೂರಸಂಚಾರ ನಿಗಮ ಅನ್ನುವಂಥದ್ದು ಭಾರತ್ ಸಂಚಾರ್ ನಿಗಮ್ ಅಂತ ಆಗೋಯಿತು ಎರಡು ಸಾವಿರದ ಇಸ್ವಿಯಲ್ಲಿ ನಾನು ಎರಡು ಸಾವಿರದ ಹದಿಮೂರನಲ್ಲಿ ಭಾರತ್ ಸಂಚಾರ್ ನಿಗಮ್ನಿಂದ ಸುಮಾರು ಮೂವತ್ತೊಂಬತ್ತು ವರ್ಷ ಎಂಟು ತಿಂಗಳು ಸರ್ವೀಸ್ ಮಾಡಿ ಗೌರವಾನ್ವಿತವಾಗಿ ನಿವೃತ್ತನಾದೆ ನಾನು ಕೇವಲ ಅಂಚೆ ತಂತಿ ಇಲಾಖೆ ದೂರಸಂಪರ್ಕ ಇಲಾಖೆ ಅಥವಾ ಬಿ ಎಸ್ ಎನ್ ಎಲ್ನ ನೌಕರ ಆಗಿರಲಿಲ್ಲ ನೌಕರರ ಸಮಸ್ಯೆಗಳನ್ನು ಹೋರಾಟದ ಮುಖಾಂತರ ಪ್ರತಿನಿಧಿಸ್ತಕ್ಕಂಥ ನೌಕರರ ಸಮಸ್ಯೆಗಳಿಗೆ ಹೋರಾಟಗಳ ಮುಖಾಂತರ ಪರಿಹಾರ ಕಂಡುಕೊಳ್ಳುವಂಥ ಯೂನಿಯನನ್ನು ಆ್ಯಕ್ಟಿವಿಸ್ಟ್ ಆಮೇಲಿಂದ ನಾನು ವಲಯ ಕಾರ್ಯದರ್ಶಿ ವಲಯ ಅಂದರೆ ರಾಜ್ಯ ರಾಜ್ಯ ಕಾರ್ಯದರ್ಶಿ ರಾಷ್ಟ್ರ ರಾಷ್ಟ್ರಮಟ್ಟದ ಸಹಾಯಕ ಪ್ರಧಾನ ಕಾರ್ಯದರ್ಶಿಯಾದೆ ನಾನು ಬಿ ಎಸ್ ಎನ್ ಎಲ್ನ ಸ್ಟೇಟ್ ಸೆಕ್ರೆಟ್ರಿ ಬಿ ಎಸ್ ಎನ್ ಎಲ್ನ ಅಸಿಸ್ಟೆಂಟ್ ಜನರಲ್ ಸೆಕ್ರೆಟ್ರಿ ಬಿ ಎಸ್ ಎನ್ ಎಲ್ ಎಂಪ್ಲಾಯೀಸ್ ಯೂನಿಯನ ಅಸಿಸ್ಟೆಂಟ್ ಜನರಲ್ ಸೆಕ್ರೆಟ್ರಿ ಬಿ ಎಸ್ ಎನ್ ಎಲ್ ಎಂಪ್ಲಾಯೀಸ್ ಯೂನಿಯನನ್ನು ಸ್ಟೇಟ್ ಸೆಕ್ರೆಟ್ರಿಯಾಗಿ ಕಾರ್ಯಭಾರ ಮಾಡಿ ಇತ್ತೀಚಿಗಷ್ಟೇ ಬಿ ಎಸ್ ಎನ್ ಎಲ್ ಎಂಪ್ಲಾಯೀಸ್ ಯೂನಿಯನ ಸ್ಟೇಟ್ ಪ್ರೆಸಿಡೆಂಟಾಗಿ ಕಾರ್ಯ ನಡೆಸ್ತಾ ಇದ್ದೀನಿ ಎಂಟು ಸಾರಿ ಬಿ ಎಸ್ ಎನ್ ಎಲ್ ಎಂಪ್ಲಾಯೀಸ್ ಯೂನಿಯನ್ ಗುಪ್ತ ಮತದಾನದ ಮೂಲಕ ಮಾನ್ಯತೆ ಪಡೆದಂಥ ಅಧಿಕೃತ ನೌಕರರ ಸಂಘಟನೆಯಾಗಿದೆ ಮತ್ತು ಈ ಎಂಟು ಬಾರಿ ನೌಕರರು ಬಿ ಎಸ್ ಎನ್ ಎಲ್ ಎಂಪ್ಲಾಯೀಸ್ ಯೂನಿಯನ್ ಮೇಲೆ ಗೌರವ ಮತ್ತು ನಂಬಿಕೆ ಇಟ್ಟು ತಮ್ಮ ಮತ ಹಾಕೋ ಹಾಕುವ ಹಾಗೆ ನಾನು ವಿಶ್ವಾಸದಿಂದ ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ ಅನ್ನುವಂಥದ್ದು ಬಹಳ ಪ್ರೀತಿಯಿಂದ ಗೌರವದಿಂದ ನಾನು ನೆನೆಸ್ಕೊಬೇಕಾಗತ್ತೆ ನಾನು ನನ್ನ ಬಿ ಎಸ್ ಎನ್ ಎಲ್ಗೆ ಅಥವಾ ಹಿಂದಿನ ದೂರ ಸಂಪರ್ಕ ಇಲಾಖೆ ಮತ್ತು ಅಂಚೆ ತಂತಿ ಇಲಾಖೆಗೆ ನನ್ನ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪೂರಕವಾಗಿ ನಿಂತು ಪ್ರೋತ್ಸಾಹ ಕೊಟ್ಟಂಥ ಈ ಸಂಸ್ಥೆಗಳಿಗೆ ನಾನು ಅನಂತ ಅನಂತ ಚಿರಋಣಿ ಅಂತ ಹೇಳ್ತೀನಿ ಸ್ನೇಹಿತರೆ ರಂಗಭೂಮಿಯನ್ನು ಪ್ರವೃತ್ತಿಯಾಗಿ ತೆಗೆದುಕೊಂಡು ಆದರೆ ವೃತ್ತಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಸಾಕಷ್ಟು ಆರ್ಥಿಕವಾದಂಥ ನಷ್ಟವನ್ನು ಅನುಭವಿಸಿ ರಂಗಭೂಮಿಯಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ ಒಬ್ಬ ಸಾಮಾನ್ಯ ಆಚಾರ್ಯ ಪಾಠಶಾಲೆಯ ಹುಡುಗ ರಂಗಭೂಮಿಯಲ್ಲಿ ಆಸಕ್ತಿ ಇಟ್ಕೊಂಡು ನಟ ಆಗಬೇಕು ಅಂತ ಕನಸುಗಳನ್ನ ಕಟ್ಕೊಂಡು ಬಂದಂಥವನು ನೇಪಥ್ಯಕ್ಕೆ ಹೋಗಿ ರಂಗ ಸಂಘಟಕನಾಗಿ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರಮಟ್ಟದ ಹೆಸರನ್ನು ನಾನು ಸಂಪಾದಿಸಿದ್ದೀನಿ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನ ಆಗಿದ್ದೀನಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಭಾಜನ ಆಗಿದ್ದೀನಿ ಕಲಾ ಗಂಗೋತ್ರಿ ತಂಡ ಭಾಳ ಹೊಸದಾಗಿ ಪ್ರಾರಂಭ ಮಾಡಿದಂಥ ನಮ್ಮ ನೇಪಥ್ಯದ ಗುರುಗಳಾದಂಥ ಪದ್ದಣ್ಣ ಅವರ ಹೆಸರಿನಲ್ಲಿ ಪ್ರಾರಂಭ ಮಾಡಿದಂಥ ಗೌರವ ಪುರಸ್ಕಾರ ಮೊದಲೇ ಮೊದಲನೇ ಪುರಸ್ಕೃತ ವ್ಯಕ್ತಿ ನಾನು ಪದ್ದಣ್ಣ ಅವರ ನೆನಪಿನ ಪ್ರಶಸ್ತಿಗೆ ನಾನು ಮೊದಲನೆಯ ವ್ಯಕ್ತಿ ಭಾಜಕ ಆಗಿರೋದು ಅದೇ ರೀತಿ ಸೂರ್ಯ ಕಲಾವಿದರು ಪ್ರತಿ ವರ್ಷ ವಿಶ್ವರಂಗಭೂಮಿ ದಿವಸ ಒಬ್ಬ ಶ್ರೇಷ್ಠ ರಂಗಕರ್ಮಿಗೆ ರಂಗಭೂಮಿಯವರಿಗೆ ಏನು ಸನ್ಮಾನ ಮಾಡ್ತಾರೆ ಆ ಗೌರವ ಸನ್ಮಾನದ ಪ್ರಥಮ ವ್ಯಕ್ತಿ ನಾನು ಸ್ವಾಮಿ ತಮ್ಮ ಸಂಸ್ಥೆಯಿಂದ ಡಾಕ್ಟರ್ ಅಂಬೇಡ್ಕರ್ ಹೆಸರಿನಲ್ಲಿ ಕೊಡ್ತಾ ಇದ್ದಂಥ ರಂಗಗೌರವ ಪ್ರಶಸ್ತಿಗೆ ಮೊದಲನೇ ವ್ಯಕ್ತಿ ಭಾಜನ ಆಗಿರೋನು ನಾನು ಈ ರೀತಿ ಸಾಕಷ್ಟು ರಂಗಗೌರವಗಳು ನನಗೆ ದೊರಕಿದೆ ಇದೆಲ್ಲ ಯಾಕೆ ದೊರಕಿದೆ ಅಂತ ಹೇಳಿದ್ರೆ ನಾನು ನನ್ನನ್ನು ರಂಗಭೂಮಿಯಲ್ಲಿ ತೊಡಿಸ್ಕೊಂಡಂಥ ರೀತಿಗೆ ಮನೆ ಕುಟುಂಬ ಕೆಲಸ ಮಾಡಿದ ಮಾಡ್ತಾ ಇದ್ದಂಥ ಒಂದು ಕಂಪನಿ ಅಥವಾ ಒಂದು ನನ್ನ ಎರಡನೇ ಸ್ಥಾನದಲ್ಲಿ ಇಟ್ಟು ರಂಗಭೂಮಿಯನ್ನು ಆದ್ಯತೆಯಾಗಿ ತೆಗೆದುಕೊಂಡು ಪ್ರಥಮ ಸ್ಥಾನದಲ್ಲಿ ಇಟ್ಟು ಹಗಲು ರಾತ್ರಿ ಅನ್ನದೇ ಬಂದಂಥ ಎಲ್ಲ ಸವಾಲುಗಳಿಗೂ ಮೈ ಮನಸ್ಸುಗಳನ್ನ ಒಡ್ಡಿ ನಾನೇನು ಕೆಲಸ ಮಾಡಿದೆ ಅದು ನನ್ನನ್ನು ಇವತ್ತು ಸಮಾಜದಲ್ಲಿ ಇವನೊಬ್ಬ ಇದಾನೆ ಗುಂಡಣ್ಣ ಅಂತ ಇವನು ಸಮುದಾಯ ಸಂಘಟನೆಯ ಗುಂಡಣ್ಣ ಅಂತ ಗುರುತಿಸುತ್ತೆ ನಾನು ಅದಕ್ಕಾಗಿ ಸಮುದಾಯಕ್ಕೆ ಆಭಾರಿ ನನ್ನ ಜೀವನದಲ್ಲಿ ಕಾರ್ಮಿಕ ರೈತರ ಹೋರಾಟ ಬಹಳ ಪ್ರಮುಖವಾದದ್ದು ಸಮಾಜಮುಖಿ ಚಿಂತನೆಗಳು ಬಹಳ ಮುಖ್ಯವಾದದ್ದು ಅನ್ನುವಂಥ ಪಾಠವನ್ನು ಕಲಿಸಿಕೊಟ್ಟಿದ್ದೇನೆ ಸಮುದಾಯ ಸಂಘಟನೆ ಅಲ್ಲಿ ತನಕ ನಾನು ಬೇರೆ ಥರ ಇದ್ದೆ ನಾನುವೇ ಆರ್ಟ್ ಈಸ್ ಓನ್ಲಿ ಫಾರ್ ಆರ್ಟ್ ಸೇಕ್ ಅಂತ ನಂಬುದನು ಸಮುದಾಯದಲ್ಲಿ ಬಂದು ತಾಯಿ ನಾಟಕ ಮಾಡಿದ ಮೇಲೆ ನೆನೆ ಆರ್ಟ್ ಈಸ್ ನಾಟ್ ಓನ್ಲಿ ಫಾರ್ ಆರ್ಟ್ ಸೇಕ್ ಅನ್ನುವಂಥದ್ದನ್ನು ಕಲ್ತಿದ್ದು ಮತ್ತು ಇವತ್ತಿಗೆ ನಾನು ಅದರಲ್ಲೇನೇ ನನ್ನ ಸಾರ್ಥಕತೆಯನ್ನು ಕಂಡುಕೊಂಡಿದ್ದೀನಿ ಹೀಗಾಗಿ ಸಮುದಾಯ ತಂಡಕ್ಕೆ ಮತ್ತು ಈ ಮೂಲ ಮಂತ್ರವನ್ನು ಬಿತ್ತದಂಥ ನಾಟಕ ತಾಯಿ ನಾಟಕಕ್ಕೆ ನಾನು ನಾನು ಸಾಯು ತನಕ ಚಿರಋಣಿಯಾಗಿರಬೇಕು ಅನ್ನುವಂಥ ಮಾತು ನನ್ನದು ಹೀಗಾಗಿ ಇದು ನನ್ನ ಒಂದು ಜೀವನದ ಒಂದು ಗಾಥೆ ನಾನಿಲ್ಲಿ ಕೆಲವು ತಪ್ಪುಗಳನ್ನು ಹೇಳಿರಬಹುದು ಕೆಲವರ ಹೆಸರುಗಳನ್ನು ಮರ್ತಿರ್ಬೋದು ಅಥವಾ ಮಾತನಾಡುವಂಥ ಒಂದು ಹೋಗದಲ್ಲಿ ಕೆಲವು ತಪ್ಪು ಅಭಿಪ್ರಾಯಗಳನ್ನೂ ಮೂಡಿಸಿರ್ಬೋದು ಈ ನನ್ನ ತಪ್ಪುಗಳನ್ನು ತಿದ್ದಲಿಕ್ಕೆ ನೀವು ನನ್ನ ಸಂದರ್ಶನವನ್ನು ಆನ್ಲೈನ್ ಮೀಡಿಯಾದಲ್ಲಿ ನೋಡಲೇಬೇಕು ಅದರ ಜೊತೆಗೆ ಆನ್ಲೈನ್ ಮೀಡಿಯಾ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದು ದಯವಿಟ್ಟು ಈ ಆನ್ಲೈನ್ ಮೀಡಿಯಾಗೆ ಚಂದಾದಾರರಾಗಿ ಮತ್ತು ಈ ಮೀಡಿಯಾನ ಪ್ರೋತ್ಸಾಹ ಮಾಡಿ ಇವತ್ತು ನನ್ನನ್ನು ಸಂದರ್ಶನ ಮಾಡಿರ್ತಕ್ಕಂಥ ಈ ಆನ್ಲೈನ್ ಮೀಡಿಯಾ ಬಹುಶಃ ನಾಳೆ ನಿಮ್ಮ ಸಂದರ್ಶನವನ್ನು ಮಾಡಬಹುದು ಈ ಕಾರಣಕ್ಕೋಸ್ಕರನಾದರೂ ತಾವು ದಯವಿಟ್ಟು ಆನ್ಲೈನ್ ಮೀಡಿಯಾ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದಂಥ ಮತ್ತು ನನ್ನ ತಪ್ಪುಗಳನ್ನು ಕ್ಷಮಿಸುವಂಥ ಉದಾರ ಗುಣ ನಿಮ್ಮಲ್ಲಿ ಇದೆ ಅಂತ ನಾನು ಭಾವಿಸಿ ನನ್ನ ಮಾತುಗಳಿಗೆ ತೆರೆ ಎಳಿತೀನಿ ಧನ್ಯವಾದಗಳು ನಮಸ್ಕಾರ